ಅಮಿತ್ ಶಾ ಭೇಟಿ ಸಂದರ್ಭದಲ್ಲೇ ದೊಡ್ಡ ಅವಾಂತರವೊಂದು ನಡೆದು ಹೋಗಿದೆ. ಉಸ್ತುವಾರಿ ಮಂತ್ರಿಗಳ ಬೆಂಬಲಿಗರಿಗೆ ಲಾಠಿ ರುಚಿ ಸಿಕ್ಕಿದೆ. ವಿಜಯ ಸಂಕಲ್ಪ ಯಾತ್ರೆ ವೇಳೆ ಲಾಠಿ ಚಾರ್ಜ್ ನಡೆಸಿದ ದೇವನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಮುಖಂಡರಿಗೆ ಖಾಕಿ ಬಿಸಿಯನ್ನು ಮುಟ್ಟಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ಗೆ ಕಸಿ ಬಿಸಿ ಉಂಟಾಗಿರುವಂತದ್ದು. ಲಾಠಿ ಚಾರ್ಜ್ ಬಗ್ಗೆ ಬೆಂಬಲಿಗರಿಂದ ಸುಧಾಕರ್ಗೆ ದೂರೋಯ್ತು. ಬಿಜೆಪಿ ಕಾರ್ಯಕರ್ತರಿಗೆ ಈ ರೀತಿಯಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾರ್ಯಕರ್ತರು. ಸುಧಾಕರ್ ಬೆಂಬಲಿಗರು ಅಂತ ಹೇಳಿದ್ರೂ ಪೊಲೀಸರು ಕೇಳಲಿಲ್ವಂತೆ, ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಸಾವಿರಾರು ಜನರನ್ನ ಮುಖಂಡರು ಕರೆ ತಂದಿದ್ರು. ಮುಖಂಡರು ಎಂಬುದನ್ನ ನೋಡದೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿಬಿಟ್ಟಿದ್ದಾರೆ. ಕಾರ್ಯಕ್ರಮ ಸ್ಥಳಕ್ಕೆ ಮುಖಂಡರು ಕಾರ್ಯಕರ್ತರನ್ನ ಬಿಡದೆ ಖಾಕಿ ದರ್ಬಾರನ್ನ ನಡೆಸಿದೆ. ಚಿಕ್ಕಬಳ್ಳಾಪುರ ಪೊಲೀಸರ ನಡೆಗೆ ಡಾಕ್ಟರ್ ಸುಧಾಕರ್ ಅವರು ಬೇಸರಗೊಂಡಿದ್ದಾರೆ. ಅಮಿತ್ ಶಾ ಎರಡನೇ ಹಂತದ ಕಾರ್ಯಕ್ರಮದಿಂದ ದೂರ ಉಳಿದ ಮಿನಿಸ್ಟರ್, ಬಿಜೆಪಿ ನಾಯಕರ ಬಗ್ಗೆಯೂ ಬೇಸರಗೊಂಡಿದ್ದಾರೆ. ಸುಧಾಕರ್ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು. ಡಾಕ್ಟರ್ ಕೆ ಸುಧಾಕರ್ ಅವರು ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಔಟ್ಪುಟ್ ಎಡ್ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್ ಸರ್, ಈಗ ನಾವು ನೋಡ್ತಿದ್ದೀವಿ ಉಸ್ತುವಾರಿ ಮಂತ್ರಿಗಳ ಬೆಂಬಲಿಗರಿಗೆ ಲಾಠಿ ಚಾರ್ಜ್ ಆಗಿದೆ. ಸೊ ಅಮಿತ್ ಶಾ ಅವರ ಎರಡನೇ ಹಂತದ ಒಂದು ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ? ಎಸ್ ವಿದ್ಯಾ, ನಿನ್ನೆ ಕರ್ನಾಟಕಕ್ಕೆ ಅಮಿತ್ ಶಾ ಅವರು ಬಂದಿದ್ರು. ಈಗಾಗಲೇ ಚುನಾವಣಾ ಕಾವು ಏನು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ, ಬಿಜೆಪಿ ಪರವಾಗಿ ಪ್ರಚಾರವನ್ನು ನಡೆಸೋದಕ್ಕೆ ಬಿಜೆಪಿಗೆ ಬೂಸ್ಟ್ ಅನ್ನ ನೀಡಲಿಕ್ಕೆ ರಾಜ್ಯದಲ್ಲಿ ಅಮಿತ್ ಶಾ ಅವರು ಮತ್ತೆ ಕರ್ನಾಟಕಕ್ಕೆ ಬಂದಿದ್ರು. ಈ ಸಂದರ್ಭ ದೇವನಹಳ್ಳಿ ನಡೆದಂತ ಒಂದು ಕಾರ್ಯಕ್ರಮ, ಬಿಜೆಪಿಗೆ ಶಕ್ತಿ ತುಂಬುವಂತ ಕಾರ್ಯಕ್ರಮ ಆಗಿತ್ತು ವಿಜಯ ಸಂಕಲ್ಪ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕರು ಹಾಗೇನೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾಗಿರುವಂತ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ಸಾಕಷ್ಟು ತಯಾರಿಯನ್ನ ಈ ಕಾರ್ಯಕ್ರಮಕ್ಕೆ ಮಾಡಲಾಗಿತ್ತು. ಹಾಗೆಲ್ಲ ಚಿಕ್ಕಬಳ್ಳಾಪುರದಿಂದ ಸಾವಿರಾರು ಕಾರ್ಯಕರ್ತರನ್ನ ಮುಖಂಡರು ಕರೆತಂದಿದ್ರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ. ಈ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ ಈಗ ಸುಧಾಕರ್ ಬೆಂಬಲಿಗರನ್ನ ಕೆರಳಿಸಿರ್ತಕ್ಕಂಥದ್ದು, ಯಾಕಂತಂದ್ರೆ ಕಾರ್ಯಕ್ರಮಕ್ಕೆ ಬಂದಂತ ಮುಖಂಡರಂತೂ ಕೂಡ ನೋಡಿದಿರಾ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ನಿನ್ನೆ ಅನ್ನುವಂಥದ್ದು ಅವರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸುಧಾಕರ್ ಅವರ ಗಮನಕ್ಕೂ ಕೂಡ ಅವರು ವಿಚಾರವನ್ನು ತರ್ತಾರೆ. ನಾವು ಬಿಜೆಪಿ ಕಾರ್ಯಕರ್ತರಿದ್ದೇವೆ, ನಿಮ್ಮ ಬೆಂಬಲಿಗರಿದ್ದೇವೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖಂಡರಿದ್ದೇವೆ, ನಮಗೆ ಈ ರೀತಿ ಆದ್ರೆ ಹೇಗೆ, ನೀವು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದೀರಿ, ಆದ್ರೆ ಪೊಲೀಸರು ಈ ರೀತಿ ನಡ್ಕೊಂಡಿದ್ದಾರೆ, ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ, ಕಾರ್ಯಕ್ರಮದ ಸ್ಥಳಕ್ಕೆ ನಮ್ಮನ್ನು ಬಿಡೋದಿಲ್ಲ, ಕಾರ್ಯಕರ್ತರನ್ನು ಬಿಡೋದಿಲ್ಲ, ಈ ರೀತಿ ಆದ್ರೆ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ಹೇಗೆ, ಪೊಲೀಸರ ಈ ಒಂದು ಅಡ್ಡಾ ದರ್ಬಾರ ನಡೆಸಿದ್ದಾರೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೆಲ್ಲ ಕೂಡ ಸುಧಾಕರ್ ಅವರ ಜೊತೆಗೆ ಅವರು ಮಾತನಾಡುವ ಸಂದರ್ಭದಲ್ಲಿ ಸಾಕಷ್ಟು ದೂರುಗಳನ್ನ ಪೊಲೀಸರ ಮೇಲೆ ಹೇಳ್ತಾರೆ. ಇದರಿಂದ ಒಂದ್ ರೀತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಬಹಳ ಉತ್ಸಾಹದಿಂದ ಎಲ್ಲ ಕೂಡ ನಿರ್ವಹಣೆ ಮಾಡಿದಂತ ಡಾಕ್ಟರ್ ಸುಧಾಕರ್ ಅವರು ಕೂಡ ಬೇಸರ ಆಗಿದೆ. ನಾನು ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದೇನೆ, ನಮ್ಮ ಕ್ಷೇತ್ರದಿಂದ ಸಾಕಷ್ಟು ಮುಖಂಡರು ಬಂದಿದ್ದಾರೆ, ಮುಖಂಡರ ಜೊತೆಗೆ ಪೊಲೀಸರ ರೀತಿ ನಡ್ಕೊಳ್ತಾರೆ, ಅದರಲ್ಲೂ ಕೂಡ ಮುಖಂಡರು ಹೇಳ್ತಾರೆ ನಾವು ಸುಧಾಕರ್ ಅವರ ಬೆಂಬಲಿಗರು, ನಮ್ಮ ಮುಖಂಡರು, ನಾವೆಲ್ಲ ಕಾರ್ಯಕರ್ತರನ್ನ ಕರ್ಕೊಂಡ್ ಬಂದಿದ್ದೇವೆ ಅಂತೇಳಿ ಹೇಳಿದ ಸಂದರ್ಭದಲ್ಲೂ ಕೂಡ ಪೊಲೀಸರ ರೀತಿ ನಡ್ಕೊಳ್ತಾರೆ ಅಂದ್ರೆ ಹೇಗೆ ಅಂತೇಳಿ ಸುಧಾಕರ್ ಅವರು ಕೂಡ ಬೇಸರಗೊಂಡಿರುವಂತದ್ದು. ಇಲ್ಲೊಂದು ಕಡೆ ಪಕ್ಷದಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆಯಾ, ಅಥವಾ ನಮ್ಮನ್ನ ಈ ರೀತಿ ಟ್ರೀಟ್ ಮಾಡಿದ್ರೆ ಹೇಗೆ, ಒಬ್ಬ ಉಸ್ತುವಾರಿ ಮಂತ್ರಿ ಇದ್ದೇನೆ, ನಮ್ಮ ಬೆಂಬಲಿಗರು ಅಂತ ಹೇಳಿದ ಮೇಲೆ ಕೂಡ ಪೊಲೀಸ್ ರೀತಿ ಈ ರೀತಿ ನಡ್ಕೊಳ್ತಾರೆ, ಹಿಗ್ಗ ಮುಗ್ಗ ಅವರಿಗೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಅಂದ್ರೆ ಹೇಗೆ ಅಂತ ಹೇಳಿ ಬೇಸರಗೊಂಡು, ಇಲ್ಲೊಂದ್ ಕಡೆ ಕಾರ್ಯಕ್ರಮದಿಂದ ಕೂಡ ಅವರು ದೂರ ಉಳಿಯುವಂತ ಪ್ರಸಂಗ ಕೂಡ ನಡೆಯುತ್ತೆ. ಅಮಿತ್ ಶಾ ಅವರ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಮಧ್ಯ ಎರಡನೇ ಹಂತದ ಕಾರ್ಯಕ್ರಮದಿಂದ ಅವರು ದೂರ ಉಳಿತಾರೆ, ಅಜ್ಞಾತ ಸ್ಥಳಕ್ಕೆ ಡಾಕ್ಟರ್ ಸುಧಾಕರ್ ಅವರು ತೆರಳ್ತಾರೆ. ಈಗ ಬೇಸರಗೊಂಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ನಿನ್ನೆ ಕಾರ್ಯಕ್ರಮದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಈ ಪೊಲೀಸರ ನಡೆಯ ಬಗ್ಗೆ ಅವರು ಸಾಕಷ್ಟು ನೊಂದಿದ್ದಾರೆ. ತಮ್ಮ ಮುಖಂಡರಿಗಾದಂತ ಅಪಮಾನ, ತನಗಾಗಿರ್ತಕ್ಕಂತ ಅವಮಾನ ಅಂತೇಳಿ ಅವರು ಭಾವಿಸಿರುವಂತದ್ದು. ಹೀಗಾಗಿ ಈಗ ಸುಧಾಕರ್ ಅವರ ಮನವೊಲಿಸುವ ಪ್ರಯತ್ನಗಳನ್ನು ಕೂಡ ಬಿಜೆಪಿ ಕೆಲ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೂ ಕೂಡ ಅವರು ನೇರವಾಗಿ ನಾಯಕರ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಪರೋಕ್ಷ ಅವರು ಫೋನ್ ನಲ್ಲಿ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಅಜ್ಞಾತ ಸ್ಥಳಕ್ಕೆ ಡಾಕ್ಟರ್ ಸುಧಾಕರ್ ಅವರು ತೆರಳಿದ್ದಾರೆ. ವಿದ್ಯಾ,